ನೀವು ಇವಾಗ 5 ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಾ. ಈ ಸಂಖ್ಯೆಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಯಾರಾದರೂ ವ್ಯಕ್ತಿ ಇದ್ದರೆ, ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿ ಇದ್ದರೆ, ಅದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ಲೈಫ್ ಪಾರ್ಟ್ನರ್ ಆಗಿರ್ಬಹುದು, ಅಥವಾ ನಿಮ್ಮ ಲವರ್ ಆಗಿರ್ಬೋದು, ಅದು ಹುಡುಗ ಹುಡುಗಿ ಯಾರೇ ಆಗಿರ್ಬೋದು, ಅಥವಾ ನಿಮ್ಮ ನಡುವೆ ಯಾವುದೋ ಒಂದು ರೀತಿಯ ಸಂಬಂಧ ಇರಬಹುದು, ಆ ವ್ಯಕ್ತಿಯನ್ನು ನೆನೆಸಿಬಿಟ್ಟು ನೀವು ಯಾವುದಾದ್ರೂ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಈಗ ನಿಮ್ಮ ಮನಸ್ಸಿನಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ನಾನೀಗ ಇಬ್ಬರು ವ್ಯಕ್ತಿಗಳ ಬಗ್ಗೆ ಅಥವಾ 3 ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ, ನೀವೀಗ ಒಂದೇ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. 3 ವ್ಯಕ್ತಿಗಳಿಗೂ ಬೇರೆ ಬೇರೆ ಸಂಖ್ಯೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಮೊದಲು ನೀವು ನಿಮ್ಮ ಇಷ್ಟ ದೈವ ದೇವರನ್ನು ನೆನೆಸಿಬಿಟ್ಟು ಒಂದು 30 ಸೆಕೆಂಡ್ ಪ್ರಾರ್ಥನೆಯನ್ನು ಮಾಡಿ, ನನಗೆ ಬರುವಂತಹ ಆಯ್ಕೆ ಸರಿಯಾಗಿರಲಿ, ಅದು ನನಗೆ ಅನ್ವಯ ಆಗುವಂಥ ರೀತಿ ಇರಲಿ, ನನಗೆ ಅದು ಉತ್ತರವನ್ನು ಕೊಡಲಿ. ಕೆಲವೊಂದು ಗೊಂದಲಗಳಿರುತ್ತೆ ನಿಮ್ಮ ಜೊತೆ, ಕೆಲವೊಂದು ಪ್ರಶ್ನೆಗಳಿರುತ್ತೆ, ಅದಕ್ಕೆ ನನಗೆ ಉತ್ತರವನ್ನು ಕೊಡಲಿ ಅಂತ ನಿಮ್ಮ ಇಷ್ಟ ದೈವ ದೇವರನ್ನು ನೆನೆಸಿಬಿಟ್ಟು ನೀವು ಒಂದು 30 ಸೆಕೆಂಡ್ ಪ್ರೇಯರನ್ನು ಮಾಡಿ, ಆ ನಂತರ ಒಂದು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ನೀವು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಯಾರು ನೋಡಿ ಆಯ್ಕೆ ಒಂದು ಸಂಖ್ಯೆ ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ನೋಡಿ. ನೀವು ಇವಾಗ ನಿಮ್ಮ ಪರಿಸ್ಥಿತಿ ಹೇಗೆ ಉಂಟು ಅಂದರೆ, ನೀವು ತುಂಬ ಜೀವನದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದೀರಾ. ಹೇಳಬೇಕಂದ್ರೆ ನಿಮಗೆ ಜೀವನದಲ್ಲಿ ಖುಷಿಯೇ ಇಲ್ಲ, ನೆಮ್ಮದಿ ಸಂತೋಷ ಅನ್ನೋದೇ ಇಲ್ಲ. ಕೆಲವೊಂದು ಸಲ ನೀವು ಅಂದ್ಕೊಳ್ತೀರಿ, ನನ್ನ ಜೀವನ ಇಷ್ಟೇನಾ, ಕಣ್ಣೀರಲ್ಲೇ ನನ್ನ ಜೀವನ ಮುಗಿದೋಗುತ್ತಾ ಅಂತ. ಕೆಲವರು ಇಲ್ಲಿ ಮದುವೆ ಆಗಿರಬಹುದು, ಅಥವಾ ಕೆಲವರಿಗೆ ಇಲ್ಲಿ ಮದುವೆ ಆಗದೇ ಇರಬಹುದು, ಮದುವೆ ಆಗಿದ್ರೂ ದೂರ ಇರ್ಬೋದು ನೀವು. ಕೆಲವೊಂದು ಸಲ ಈ ಮ್ಯಾರೇಜ್ ಅನ್ನೋ ವಿಷಯ ಏನಕ್ಕೆ ಬರುತ್ತೆ, ಮದುವೆ ಅನ್ನೋ ವಿಷಯನೇ ಬರಬಾರ್ದು ಜೀವನದಲ್ಲಿ. ಅಂದರೆ ಮದುವೆಯ ಬಗ್ಗೆ ಆಗಿರ್ಬೋದು, ಅಥವಾ ಪ್ರೀತಿಯ ಬಗ್ಗೆ ಇರಬಹುದು, ನಿಮಗೆ ಅಷ್ಟು ಜೀವನದಲ್ಲಿ ನೀವು ನೋವನ್ನು ಅನುಭವಿಸಿರ್ತೀರಾ. ಜನರಿಂದ ದೂರ ಇರಬೇಕು, ನಾನು ಒಬ್ಬಳೇ ಏಕಾಂಗಿ ಆಗಿರಬೇಕು ಅಂದರೆ, ಕೆಲವೊಂದು ಸಲ ಜನಗಳು ಮಾತನಾಡುವಂತಹ ಮಾತು ನಿಮಗೆ ಕೇಳಲಿಕ್ಕೆ ಆಗಲ್ಲ, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ತೀರಾ. ಕೆಲವೊಂದು ಸಲ ನಿಮ್ಮ ಮನಸ್ಸು ಹೇಗೆ ಅಂದರೆ, ಆಧ್ಯಾತ್ಮದ ಕಡೆ ಇರಬಹುದು, ಅಥವಾ ಪೂಜೆ ಪುರಸ್ಕಾರದ ಕಡೆ ಹೆಚ್ಚು ಸೆಳೆಯುತ್ತಾ ಇರುತ್ತೆ. ಇವಾಗ ನೀವು ಅಂದ್ಕೊಳ್ತೀರಾ, ನಮ್ಮ ಜೀವನವೇ ನಿರಾಸೆಯಲ್ಲಿ ಬಿದ್ದೋಗಿದೆ, ಜೀವನದಲ್ಲಿ ಎಲ್ಲ ಮುಗಿದಿದೆ, ಏನು ಮಾಡಬೇಕು ಅಂತ ನನಗೆ ದಾರಿಯೇ ಕಾಣ್ತಾ ಇಲ್ಲ, ನಾನು ಪ್ರೀತಿಸುವ ವ್ಯಕ್ತಿ ಕೂಡ ನನ್ನಿಂದ ದೂರ ಆಗಿದ್ದಾರೆ, ಅಥವಾ ಅವರು ಯಾವುದಕ್ಕೂ ನನಗೆ, ನಾನು ಏನು ಮಾಡಬೇಕು, ಅವರೇನು ಮಾಡ್ತಾ ಇದ್ದಾರೆ ಅನ್ನುವ ಅನ್ನೋದಕ್ಕೆ ಅವರು ಯಾವುದನ್ನು ಕೂಡ ತಲೆಗೇ ಕೊಡ್ತಾ ಇಲ್ಲ, ನಾವೇನು ಅಂದ್ಕೊಂಡ್ರೂ ಆಗ್ತಾ ಇಲ್ಲ. ಆದರೆ ನಿಮ್ಮ ವ್ಯಕ್ತಿಗೆ ನೀವು ದುಃಖದಲ್ಲಿದ್ದೀರಾ, ನಿಮ್ಮ ಜೀವನದಲ್ಲಿ ಖುಷಿ ತರಬೇಕು, ನಿಮ್ಮನ್ನು ಕೇರ್ ಮಾಡಬೇಕು ಅಂತ ಅವ್ರು ಬಯಸ್ತಾರೆ. ಆದ್ರೂ ಅವರಿಗೂ ಗೊತ್ತುಂಟು ನಿಮ್ಮ ಜೀವನದಲ್ಲಿ ಯಾರೂ ಇಲ್ಲ, ಅವರನ್ನು ಬಿಟ್ಟರೆ ನೀವು ಚೆನ್ನಾಗಿರಬೇಕು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವರು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಅದು ನಿಮಗೆ ಗೊತ್ತಾಗಲ್ಲ, ಅವರು ಕೂಡ ನಿಮಗೆ ಸಂತೋಷವಾಗಿ ಇರಬೇಕು, ನೋಡ್ಕೊಳ್ಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಖುಷಿ ಇಲ್ಲ, ಸಂತೋಷ ಇಲ್ಲ, ನಿಮಗೆ ಒಂದು ಕಾಳಜಿ ವಹಿಸುವಂಥ ವ್ಯಕ್ತಿ ಬೇಕು, ಅದು ಅವರಾಗಬೇಕು ಅಂತ ಅವರ ಮನಸ್ಸಿನಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅವರು ಕೆಲವೊಂದ್ಸಲ ಇದನ್ನು ಹೇಳ್ಕೊಳ್ತಾರೆ ನಿಮ್ಮ ಜೊತೆ, ಕೆಲವೊಂದ್ಸಲ ಇದನ್ನು ಹೇಳ್ಕೊಳ್ಳಿಕ್ಕೂ ಆಗಲ್ಲ, ಅವರು ದೂರದಿಂದಲೇ ಎಲ್ಲವನ್ನು ನೋಡ್ತಾ ಇರ್ತಾರೆ. ನಿಮ್ಮ ವ್ಯಕ್ತಿ ತುಂಬ ಮುಕ್ತವಾಗಿ ಮಾತನಾಡುವಂತಹ ಸ್ವಭಾವದವರು ಆಗಿರಲ್ಲ, ಅಂದರೆ ಇದನ್ನೆಲ್ಲ ಅವರು ಯಾವತ್ತೂ ನಿಮ್ಮ ಜೊತೆ ಹಂಚ್ಕೊಳ್ಳಲ್ಲ. ಯಾರು ನೋಡಿ ನಂಬರ್ 2 ಸೆಕೆಂಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ನೀವು ಪ್ರೇಮಿ ಆಗಿರ್ಬೋದು, ನೀವು ಇವಾಗಲೇ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಅದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ನಿಮ್ಮನ್ನು ಎಲ್ಲ ರೀತಿಯಿಂದಲೂ ನೀವು ಸಂತೋಷ ಆಗಿರಬೇಕು, ಖುಷಿಯಾಗಿರಬೇಕು ಅಂತ ಮ್ಯಾಕ್ಸಿಮಮ್ ಅವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಿಮ್ಮ ದುಃಖವನ್ನು ದೂರ ಮಾಡಬೇಕು ಅಂದರೆ, ನೀವೀಗ ಬೇಸರದಲ್ಲಿದ್ದೀರಾ, ಯಾವುದೋ ಒಂದು ದುಃಖ ನೋವಿನಲ್ಲಿದ್ದರೆ ನಿಮ್ಮನ್ನು ಆ ಬೇಸರದಿಂದ ಹೊರತರಬೇಕು, ನಿಮ್ಮನ್ನು ಆದಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ತುಂಬ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಕೆಲವೊಂದ್ಸಲ ನಿಮಗೆ ನಿಮ್ಮ ಮಾನಸಿಕ ನೋವಿನಿಂದಾಗಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಅನ್ನು ಕಾಡುತ್ತೆ, ಆಗಿಂದಾಗಿ ಕೆಲವರಿಗೆ ರಾತ್ರಿ ನಿದ್ದೆ ಬರಲ್ಲ, ಮಲಗಿದ್ರೂ ನಿದ್ದೆ ಬರಲ್ಲ, ಎಚ್ಚರಿಕೆಯಾಗಿ ಹೇಳ್ತಾರೆ. ಕೆಲವೊಂದ್ಸಲ ಲೋನಿನೆಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಸಿಟ್ಟು ಅನ್ನೋದು ನಿಮ್ಮನ್ನು ಪದೇ ಪದೇ ಕೆಲವೊಂದ್ಸಲ ಕಾಡ್ತಾ ಇರುತ್ತೆ, ಅದೇ ಕೆಲವೊಂದ್ಸಲ ನಿಮಗೆ ಆರೋಗ್ಯದ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅವರು ನಿಮ್ಮನ್ನು ತುಂಬ, ಯಾರು ನೋಡಿ ಯಾವ ವ್ಯಕ್ತಿಯ ಬಗ್ಗೆ ನೀವು ನೆನೆಸಿಬಿಟ್ಟು ಮಾಡ್ತಾ ನೋಡ್ತಾ ಇದ್ದೀರಾ,
ಅವರು ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ, ತುಂಬ ಪ್ರೀತಿಸ್ತಾರೆ. ಅಂದರೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಹೇಗೆ ನಿಮ್ಮನ್ನು ಕೇರ್ ಮಾಡ್ತಾರೆ, ಪ್ರೀತಿಸ್ತಾರೆ, ಹಾಗೆಯೇ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ತುಂಬ ಕೇರ್ ಕಾಳಜಿಯಿಂದ ಅವರು ನಿಮ್ಮನ್ನು ನೋಡ್ಕೊಳ್ತಾರೆ. ಪರ್ಫೆಕ್ಟ್ ಮ್ಯಾಚ್ ಅವರು ನಿಮಗೆ ಅಂತ ಹೇಳ್ಬೋದು. ಸಂಖ್ಯೆ 3 ಆಯ್ಕೆ ಮಾಡ್ಕೊಂಡಿದ್ದೀರಿ ನೋಡಿ. ನೀವು ಪ್ರೇಮಿ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು, ಅವರಿಗೆ ನಿಮ್ಮಿಬ್ಬರ ಸಂಬಂಧ ತುಂಬ ದೂರದಿಂದ ನೀವು ಅವರನ್ನು ನೋಡಿಬಿಟ್ಟು ನಿಮ್ಮ ಈ ಒಂದು ರಿಲೇಷನ್ಶಿಪ್ಪು ಸ್ಟಾರ್ಟ್ ಆಯಿತು. ಅವರು ಹೇಗೆಂದರೆ ತುಂಬ ಸಂಘರ್ಷ ಹೋರಾಟ ಮಾಡುವಂತಹ ಜೀವನವನ್ನು ನೋಡಿಕೊಂಡು, ಜೀವನದಲ್ಲಿ ತುಂಬ ಸಂಘರ್ಷವನ್ನು ಹೋರಾಟವನ್ನು ದುಃಖವನ್ನು ನೋಡಿಕೊಂಡು ಬೆಳೆದವರು. ಅದರಿಂದಾಗಿ ಅವರು ಜೀವನದಲ್ಲಿ ಬರೀ ಹೋರಾಟ ಸಂಘರ್ಷವನ್ನೇ ನೋಡಿರ್ತಾರಲ್ಲ, ಹಾಗಾಗಿ ಅವರಿಗೆ ಜೀವನವೇ ಒಂದು ಸಾಕಾದ ರೀತಿ ಇರುತ್ತೆ. ನೀವು ಅವರನ್ನು ತುಂಬ ಹತ್ತಿರದಿಂದ ನೋಡಿರಲ್ಲ, ತುಂಬ ದೂರದಿಂದ ನೋಡಿರ್ತೀರ. ಕೆಲವೊಂದ್ಸಲ ಇದರ ಬಗ್ಗೆ ಅವರು ನಿಮಗೆ ಹೇಳಿರಬಹುದು. ಅವರು ನಿಮ್ಮ ಬಗ್ಗೆ ತುಂಬ ಒಳ್ಳೆಯದನ್ನು ಬಯಸ್ತಾರೆ, ನೀವು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಅವರ ಸಂಘರ್ಷದಿಂದ, ಅವರ ಕೆಲವೊಂದು ಹೋರಾಟದಿಂದ, ಜೀವನದಲ್ಲಿ ನೋವಿನಿಂದ ಹೊರಬಂದಾಗ ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವಿಬ್ಬರು ದೂರ ದೂರದಲ್ಲಿ ಕೆಲವು ರೀತಿ ಸೋಷಲ್ ಮೀಡಿಯಾದಿಂದಾಗಿ ಪರಿಚಯ ಆದವರು ಕೂಡ ಇರ್ತೀರ. ಅಂದರೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಪ್ರೀತಿ ಇರ್ಬೋದು, ಅದು ಒಂದು ಒಳ್ಳೆಯ ರೀತಿಯಿಂದ ಆಗಿದೆ, ಒಳ್ಳೆಯ ರೀತಿಯಿಂದ ಹೋಗ್ತಾ ಉಂಟು. ಕೆಲವೊಂದ್ಸಲ ಈ ಅವರ ನೋವಿನಿಂದ, ಅವರು ಅನುಭವಿಸಿದ ಕೆಲವೊಂದು ಯಾತನೆಯಿಂದ ಅವರು ನಿಮ್ಮ ಜೊತೆ ಕೆಲವೊಂದ್ಸಲ ಸರಿಯಾಗಿ ನಡೆದುಕೊಳ್ಳದೇ ಇರಬಹುದು. ನೋಡಿ, ಸಂಖ್ಯೆ 4 ಆಯ್ಕೆ ಮಾಡಿದ್ದೀರಾ. ನೀವು ಅವರಿಗೋಸ್ಕರ ಕಾಯ್ತಾ ಇದ್ದೀರಾ. ಅದು ಒಂದು ಮಾತಿಗಾಗಿರ್ಬೋದು ಅಥವಾ ಒಂದು ಪ್ರಾಮಿಸ್ಗಾಗಿರ್ಬೋದು ಅಥವಾ ಒಂದು ಸಮಯಕ್ಕಾಗಿ ನೀವಿಬ್ಬರೂ ಕೂಡ ಕಾಯ್ತಾ ಇದ್ದೀರಿ. ನೀವು ಅವರಿಂದ ಏನಾದರೂ ಒಂದು ಮಾತನ್ನು, ಪ್ರಾಮಿಸನ್ನು ಬಯಸ್ತಾ ಇರಬಹುದು. ನಾವು ಕೆಲವೊಂದ್ಸಲ ಕೆಲವೊಂದು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತೇವೆ. ಸರಿಯಾದ ಕ್ರಮ ಸಮಯದಲ್ಲಿ ಪ್ಲಾನಿಂಗ್ ಹಾಕ್ಕೊಂಡು ಕೆಲಸ ಮಾಡಿದರೆ 100% ಅದಾಗುತ್ತೆ ಅನ್ನೋದು ನಿಮ್ಮ ವ್ಯಕ್ತಿಯ ಭಾವನೆ. ಹಾಗಾಗಿ ನಿಮ್ಮ ಜೊತೆ ಅವರು ಹೇಳಿರ್ಬೋದು, ಸ್ವಲ್ಪ ಟೈಮ್ ವೇಯ್ಟ್ ಮಾಡು, ಮತ್ತೆ ನೋಡುವ, ಒಂದು ಕಾಲ ಬದಲಿ ನಮಗೂ ಅಂತ. ಆ ಥರ ಅಂದರೆ ಅವರು ಯಾವುದೇ ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಇಲ್ಲದೆ ಏನನ್ನೂ ಮಾಡ್ಕೊಳ್ಳಲ್ಲ. ಮತ್ತು ಆ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಈಗ ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ, ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಮತ್ತು ಒಂದು ಪ್ಲಾನಿಂಗಿಂದ ಅವರು ವರ್ಕ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಉಂಟಾಗಲ್ಲ. ನಿಮ್ಮನ್ನು ತುಂಬ ಚೆನ್ನಾಗಿ ಒಂದು ಜವಾಬ್ದಾರಿತ ವಾಗಿರುವಂತಹ ಜೀವನ ಕೊಡಬೇಕು, ಜೀವನದಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ, ಅದು ಹುಡುಗ ಆಗಿರ್ಬೋದು ಅಥವಾ ನಿಮ್ಮ ಹುಡುಗಿ ಆಗಿರ್ಬೋದು, ನಿಮ್ಮನ್ನು ನೋಡ್ಕೊಳ್ಬೇಕು ಅಂತ ಬಯಸ್ತಾರೆ. ವ್ಯಕ್ತಿ ಹೇಗೆ ಅಂದರೆ, ನಾನು ಮೊದಲೇ ಹೇಳಿದ ಹಾಗೆ ಯಾವುದಾದ್ರೂ ಒಂದು ಡಿಸಿಷನ್ ತಗೊಳ್ಬೇಕಂದ್ರೆ ಕೆಲವರು ಹರಿಬರಿಯಲ್ಲಿ ತಗೊಂಡು ಏನೋ ಎಡ್ವರ್ಟ್ ಮಾಡ್ಕೊಳ್ತಾರೆ. ಹಂಗಲ್ಲ, ಇವರು ತುಂಬ ತಾಳ್ಮೆ, ತುಂಬ ಸಂಯಮ. ಅಂದರೆ ಒಂದು ಡಿಸಿಷನ್, ಒಂದು ನಿರ್ಧಾರ ತಗೊಳ್ಬೇಕಂದ್ರೂ ಪದೇ ಪದೇ ಆಲೋಚನೆ ಮಾಡಿ, ಅಲ್ಲಿ ಎಂತ ಹೇಳ್ತೇವೆ, ಅಳತೆ ಮಾಡಿ ತೂಗ್ತೇವಲ್ಲ, ಹಾಗೆ ಅವರು ಅದನ್ನು ಸರಿಯಾಗಿ ಆಲೋಚನೆ ಮಾಡಿ, ಪ್ಲಾನಿಂಗ್ ಮಾಡಿ ಒಂದು ಡಿಸಿಷನ್ ತಗೊಳ್ತಾರೆ. ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇವಾಗ ನಿಮಗೆ ನೋಡುವಾಗ ಸ್ವಲ್ಪ ಡಿಲೇ ಆದ ಥರ ಅನಿಸುತ್ತೆ ಮನಸ್ಸಿಗೆ, ಆದರೆ ಅವರು ತಗೊಳ್ಳುವಂಥ ಡಿಸಿಷನ್ ನಿಮ್ಮ ಫ್ಯೂಚರ್ ಲೈಫ್ಗೆ ತುಂಬ ಒಳ್ಳೆಯದಾಗಿರುತ್ತೆ. ಅದು ಯಾವಾಗಲೂ ಸರಿಯಾಗಿಯೇ ಇರುತ್ತೆ. ಯಾರು ನೋಡಿ, ಸಂಖ್ಯೆ 4 ಆಯ್ಕೆ ಮಾಡಿಕೊಂಡಿದ್ದೀರಾ. ಅವರು ಹಿಂದಿನ ಕಾಲದ ಸಂಪ್ರದಾಯವನ್ನು ಆ ವ್ಯಕ್ತಿ ಪಾಲಿಸಿಕೊಂಡು ಬರ್ತಾ ಇರ್ತಾರೆ. ಮತ್ತು ಯಾರ ಜೊತೆನೂ ದ್ವೇಷ ಬೇಡ, ಆದಷ್ಟು ಎಲ್ಲರ ಜೊತೆನೂ ಸ್ನೇಹದಿಂದ ಇರುವ ಈ ದ್ವೇಷ ಜಗಳ ಅನ್ನೋದು ಬೇಡ. ಅಂದರೆ ಹಿಂದಿನ ಕಾಲದಲ್ಲಿ ಗುರು ಹಿರಿಯರು ಏನು ಪರಂಪರೆ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಬಂದಿರ್ತಾರೆ ತಮ್ಮ ಜೀವನದಲ್ಲಿ ಅವರ ಮನೆಯವರು, ಅದನ್ನೇ ಇವರು ಕೂಡ ಅನುಸರಿಸಿಕೊಂಡು ಹಿಂದಿನ ಕಾಲದ ರೀತಿಯಲ್ಲಿ ಈ ಕಾಲದಲ್ಲೂ ಬದುಕ್ತಾ ಇದ್ದಾರೆ. ಯಾರು ನೋಡಿ, ಸಂಖ್ಯೆ 5 ಆಯ್ಕೆ ಮಾಡಿಕೊಂಡಿದ್ದೀರಾ. ಇವರು ಅವರ ಭವಿಷ್ಯಕ್ಕೋಸ್ಕರ ಕೆಲಸ ಮಾಡ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಅವರು ತುಂಬ ಅಲ್ಲಿಯ ಪರಿಸರವನ್ನು ಸಂತೋಷ ಆಗಿರಬೇಕು ಅಂತ ಬಯಸ್ತಾರೆ. ಕೆಲವೊಂದ್ಸಲ ಅತಿಯಾದ ಸಿಟ್ಟು, ಅತಿಯಾದ ಕೋಪ, ಒಮ್ಮೆಲೆ ಸಿಟ್ಟು ಮಾಡ್ಕೊಳ್ತಾರೆ. ಜೀವನವನ್ನು ಇವರು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಅಂದರೆ ಇವಾಗ ಯಾವುದೋ ಒಂದು ಕೆಲಸ ಪ್ರಾರಂಭ ಮಾಡ್ತಾರೆ. ನೀವು ಯಾರನ್ನು ನೋಡಿ, ಯಾವ ವ್ಯಕ್ತಿಯನ್ನು ನೆನೆಸ್ಕೊಂಡು ಬಿಟ್ಟು ಇದನ್ನು ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಆದರೆ ಅಯ್ಯೋ ನಾನೇಕೆ ಇದನ್ನು ಫಿನಿಷ್ ಮಾಡಬೇಕು, ಇದರಿಂದ ಬೇರೆಯವರಿಗೂ ಲಾಭ ಆಗುತ್ತೆ, ನನಗೆಂಥದ್ದು ಅಂತ ಅದನ್ನು ಬಿಟ್ಟುಬಿಡ್ತಾರೆ ಅಲ್ಲಿಗೆ. ನೋಡಿ, ಕೆಲವೊಂದ್ಸಲ ಕೆಲವು ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ,
ಇವಾಗ ಬೇರೆಯವ್ರಿಗೆ ಲಾಭ ಆಗುತ್ತೆ, ಅದರಿಂದ ಏನಾದರೂ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಬರುತ್ತೆ ನನಗಿಂತ ಅಂದರೆ ಅದನ್ನು ಬಿಟ್ಟು ಬಿಡ್ತಾರೆ ಹಂಗೆ ಇವರು. ಮತ್ತು ಇವರು ನೋಡಲಿಕ್ಕೆ ವಯಸ್ಸು ಏಜ್ ಆದ್ರೆ ಇವನು ಈಗ 28+ ಅಥವಾ ಒಂದು 34 ನಿಯರ್ಲಿ 35-40 ಆದ್ರೂ, ಸೊ ಇವರು ಅವರಿಗಿಂತ ತುಂಬ ಚಿಕ್ಕ ಏಜ್ ಥರ ಕಾಣಿಸ್ತಾರೆ. ಇನ್ನು ಕೂಡ ಯುವತಿಯರು ಹಾಗೇನೆ, ಹೆಣ್ಮಕ್ಳು ಹಾಗೇನೆ, ತುಂಬ ಏಜ್ ಅವರಿಗಿಂತ ತುಂಬ ಕಡಿಮೆ, ಅಂದರೆ ಒರಿಜಿನಲ್ ಏಜಿಗಿಂತ ತುಂಬ ಕಡಿಮೆಯಾಗಿ ಕಾಣಿಸ್ತಾರೆ. ಒಂದು 10-12 ವರ್ಷ ಚಿಕ್ಕವರಂತ ಅಂದ್ಕೊಳ್ಬಹುದು, ಆ ಥರ ಏಜಲ್ಲಿ ಅವರು ಕಾಣಿಸ್ತಾರೆ. ಆದರೆ ಅವರಿಗೆ ಏಜ್ ಆಗಿರುತ್ತೆ, ಆ ಏಜಿನ ಪ್ರಕಾರ ಅವರು ನೋಡಲಿಕ್ಕೆ ಇರಲ್ಲ. ಮತ್ತು ಇವರು ತುಂಬ ಹಿಂದಿನ ಕಾಲದ ಕಟ್ಟುಪಾಡಿರ್ಬೋದು, ಪರಂಪರೆ ಸಂಸ್ಕೃತಿ ಇರ್ಬೋದು, ಅದನ್ನೆಲ್ಲ ಅನುಸರಿಸ್ಕೊಂಡು ಬರಲ್ಲ. ಮಾಡರ್ನ್ ಆಗಿರಬೇಕು, ಸ್ವಲ್ಪ ಇತ್ತೀಚಿನ ನೂತನ ಸಂಸ್ಕೃತಿ ಇರ್ಬೋದು. ಮಾಡರ್ನ್ ಲೈಫಿಗೆ ಇವರು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಇವರಿಗೆ. ಹಿಂದಿನದ್ದೆಲ್ಲ ಕಾಲದ್ದೆಲ್ಲ ಟ್ರೆಡಿಷನ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಬರಲ್ಲ. ನಿಮ್ಮನ್ನು ಮದುವೆ ಆಗ್ತಾರೆ, ಜೀವನ ಚೆನ್ನಾಗಿರುತ್ತೆ, ಸ್ವಲ್ಪ ಅವರು ಸೀರಿಯಸ್ನೆಸ್ ಆಗಿರುವುದಕ್ಕೆ ನೀವು ಕೂಡ ಅವರನ್ನು ಸ್ವಲ್ಪ ಹೇಳಬೇಕು. ಕೆಲಸವನ್ನು ಮತ್ತೆ ಪೂರ್ತಿ ಮಾಡಲಿಕ್ಕೂ ನೀವು ಕೂಡ ಪ್ರೇರೇಪಿಸಬೇಕು, ಆವಾಗ ಅವರು ಸ್ವಲ್ಪ ಸೀರಿಯಸ್ನೆಸ್ ತಗೊಂಡು ಲೈಫ್ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಇದು ಅನ್ವಯ ಆದರೆ ಮಾತ್ರ ತಗೊಳ್ಳಿ, ಅನ್ವಯ ಆಗಿಲ್ಲ ಅಂದರೆ ಬಿಟ್ಬಿಡಿ. ಮನಸ್ಸಿಗೆ ಜಾಸ್ತಿ ಹಚ್ಕೊಳ್ಬೇಡಿ ಏನನ್ನು ಕೂಡ. ಇಲ್ಲಿ ಎಲ್ಲನೂ 100% ಸರಿಯಾಗಿರುತ್ತೆ ಅಂತ ನಾನು ನಿಮಗೆ ಇಲ್ಲಿ ಗ್ಯಾರಂಟಿ ಕೊಡಲ್ಲ. ನಿಮಗೆ ಯಾವ ಪಾಯಿಂಟ್ ಯಾವ್ದು ನಿಮಗೆ ಹೌದು ನನಗಿದು ಅನ್ವಯ ಆಗುತ್ತೆ ಅಂತ ಆಗುತ್ತೆ ಅದನ್ನು ತಗೊಳ್ಳಿ. ಧನ್ಯವಾದಗಳು.